ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಒತ್ತಾಯದ ಮೇರೆಗೆ ನಿವೃತ್ತಿಯನ್ನ ನೀಡಲಾಗಿದೆ. ಪ್ರತಿಯೊಬ್ಬರಿಗೂ ನಿವೃತ್ತಿ ಇರುತ್ತೆ, ಆದ್ರೆ ಅವರನ್ನೇ ಮುಂದುವರಿಸಿ ಅಂದ್ರೆ ಅದು ತಪ್ಪಾಗತ್ತೆ. ಈಗ ನೇಮಕ ಮಾಡಿದವರನ್ನ ಹಾಗಾದ್ರೆ ಆಯ್ಕೆ ಮಾಡೋ ಕಾರಣ ಏನು? 69 ವರ್ಷ ವಯಸ್ಸಿನವರನ್ನ ಕರ್ಕೊಂಡು ಹೋಗಿ ನಿರ್ದೇಶಕನ ಸ್ಥಾನದಲ್ಲಿ ಕೂರಿಸಿರೋದು ಯಾಕೆ? ಉಪಕುಲಪತಿಗಳಾಗಿ ಅವಧಿ ಮುಗಿದ ಮೇಲೆ ನಿರ್ದೇಶಕರಾಗ್ತಾರೆ, ಅವರನ್ನ ನಿರ್ದೇಶಕರಾಗಿ ನೇಮಕ ಮಾಡಿರುವುದು ಯಾವ ಕಾರಣಕ್ಕೆ? ಹಾಗಿದ್ರೆ ಡಾಕ್ಟರ್ ಮಂಜುನಾಥ್ರನ್ನೇ ಮುಂದುವರಿಸಬಹುದಿತ್ತಲ್ವಾ? ನ್ಯೂಸ್ ಫಸ್ಟ್ ಸಂದರ್ಶನದಲ್ಲಿ ಸರ್ಕಾರಕ್ಕೆ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಎಚ್ ಡಿ ಕುಮಾರಸ್ವಾಮಿಯವರು ಮಾಡಿರುವಂತಹ ಪ್ರಶ್ನೆ ಇದು. ಸರ್, ಡಾಕ್ಟರ್ ಮಂಜುನಾಥ್ ಅವರು ಕರ್ನಾಟಕದ ಒಬ್ಬ ಫೇಮಸ್ ಹಾರ್ಟ್ ಸರ್ಜನ್, ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಅವರು ನಿರ್ದೇಶಕರಾಗಿದ್ದರು. ಅವರು ಅದ ಮುಂದುವರಿಯುತ್ತಾರೆ ಮುಂದುವರಿಯಲ್ಲ ಅಂತ ಹೇಳುವಂಥ ಚರ್ಚೆಗಳೆಲ್ಲ ಇದ್ದವು. ಸರ್ಕಾರ ಏನಾದರೂ ದುರುದ್ದೇಶಪೂರಿತವಾಗಿ ಅವರನ್ನು ಮುಂದುವರಿಸಿಲ್ಲ ಅಂತ ಹೇಳುವಂಥದ್ದು ಏನಾದರೂ ಆರೋಪಗಳಿದ್ದಾವ ಸರ್? ಇಲ್ಲ, ಇಲ್ಲಿ ಬ್ರದರ್, ಅವರು ಸುದೀರ್ಘವಾಗಿ ಆ ಒಂದು ಆಸ್ಪತ್ರೆ ಬೆಳವಣಿಗೆ ಇದೆಯಲ್ಲ, ಬಹುಶಃ ಅದೊಂದು ದಾಖಲೆ ನಮ್ಮ ದೇಶದ ಇತಿಹಾಸದಲ್ಲಿ. ಅವರು ಕೊಟ್ಟಂಥ ಕೊಡುಗೆ ಬಗ್ಗೆ ಜನಸಾಮಾನ್ಯರು ಮಾತನಾಡ್ತಾರೆ, ಬಡವರಿಗೆ ಅಲ್ಲಿ ಕೊಡ್ತಾ ಇದ್ದಂಥ ಚಿಕಿತ್ಸೆಗಳೇನು ಅಂತೇಳಿ. ಇವತ್ತು ಒಂದು ಪ್ರತಿಯೊಬ್ಬರಿಗೂ ನಿವೃತ್ತಿ ಅನ್ನೋದು ಇರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಯಾಕೆಂದರೆ ಅವ್ರನ್ನ ಮುಂದುವರಿಸಬೇಕಾಗಿತ್ತು ಅಂತಕ್ಕಂಥದ್ದು ನಾನು ಹೇಳ್ತಕ್ಕಂಥದ್ದಕ್ಕೆ ಹೋಗೋದು ಎಲ್ಲ ತಪ್ಪಾಗುತ್ತೆ. ಆದರೆ ಮೊನ್ನೆ ತೆಗೆದುಕೊಂಡಂಥ ನಿರ್ಧಾರ ಇದೆಯಲ್ಲ ರಾಜ್ಯ ಸರ್ಕಾರ, ನೀವು ಒಳ್ಳೆಯ ಪ್ರಶ್ನೆ ಕೇಳಿದಿರಿ. ಈಗ ನಿನ್ನೆ ಇನ್ನೊಬ್ಬರನ್ನ ಪ್ರಭಾರ ಡೈರೆಕ್ಟ್ರು ಮಾಡ್ಕೊಂಡಿದ್ದಾರೆ ಅಲ್ವೇ, ಅವ್ರಿಗೆ ವಯಸ್ಸು ಎಷ್ಟು? ಅವ್ರಿಗೆ 69 ವರ್ಷ. ಪ್ರಭಾರ ನಿರ್ದೇಶಕರನ್ನ ಮಾಡ್ಕೊಂಡಿರ್ತಕ್ಕಂಥವ್ರು, ಅವರು ಹಿಂದೆ ವೈಸ್ ಚಾನ್ಸಲರಾಗಿ ಕೆಲಸ ಮಾಡಿದಂಥವ್ರು, ಈಗ ಪ್ರಭಾರ ನಿರ್ದೇಶಕರನ್ನ ಮಾಡಿರತಕ್ಕಂಥದ್ದು. ವೈಸ್ ಚಾನ್ಸಲರಾಗಿ ಅವರು ಅವಧಿ ಮುಗಿದ ಮೇಲೆ ಇದೇ ಆಸ್ಪತ್ರೆಗೆ ಕಾಂಟ್ರ್ಯಾಕ್ಟ್ ಬೇಸಿಸ್ ಮೇಲೆ ಅವರನ್ನು ಆಸ್ಪತ್ರೆಗೆ ಕೆಲಸಕ್ಕೆ ನೇಮಕ ಮಾಡ್ಕೊಂಡಿದ್ದಾರೆ. ಡಾಕ್ಟರ್ ಮಂಜುನಾಥ್ರ ನಿವೃತ್ತಿ ವಿಚಾರ ಸೇರಿದಂತೆ ಹಲವು ಸ್ಫೋಟಕ ವಿಚಾರಗಳನ್ನ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ನ್ಯೂಸ್ ಫಸ್ಟ್ ಜೊತೆ ಹಂಚಿಕೊಂಡಿದ್ದಾರೆ. ಇದರ ಸಂಪೂರ್ಣ ಎಕ್ಸ್ಕ್ಲೂಸಿವ್ ಸಂದರ್ಶನ ಕೇರಳದ ಕುಮಾರ ಇವತ್ತು ಸಂಜೆ 5:57 ನ್ಯೂಸ್ ಫಸ್ಟ್ ನಲ್ಲಿ ಪ್ರಸಾರವಾಗಲಿದೆ, ತಪ್ಪದೇ ವೀಕ್ಷಿಸಿ. ಇವಿಷ್ಟು ಈವರೆಗಿನ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.